ಚಿಕ್ಕನ ಮಗನೇ, ಏನಪ್ಪ ಏನು ಅಂತ ಕೇಳಿದೆ ನಾನು. ಅವಾಗ ಇಲ್ಲ ಒಂದೊಂದು ಎಲ್ಲ ಸೀಗ ಇಟ್ಕೊಯ್ದಿರಂತೆ, ಅವಾಗ ಗುಂಡು ಹೊಡೆದ್ದಾರೆ ಅಂತ ಅಂದ. ಕೆಲವರ ಹಣೆ ಬರಹ ಬರೆದನೆ ಆ ಬ್ರಹ್ಮ ದೇವರು ಅನ್ನುವ ಹಸಿದ ಹುಲಿ. ಶಿಕಾರಿಗೆ ಹೋಗಿ ಪ್ರಾಣ ಕಳ್ಕೊಳ್ಳುವಂಥದ್ದು ಸರಿಯಲ್ಲ. ನಾವು ಆಗ್ರಹ ಪಡಿಸ್ತೀವಿ, ಏನಾಗಿದೆ ಸತ್ಯ ಹೊರಗೆ ಬರಲಿ. ವಿಧಿಯ ನಾಟಕ. ಬೇಟೆಯಾಡುವುದು ಕಾನೂನು ರೀತಿಯಲ್ಲಿ ಅಪರಾಧ, ಆದರೂ ಗ್ರಾಮೀಣ ಭಾಗಗಳಲ್ಲಿ ಅಲ್ಲಲ್ಲಿ ಜನರು ಕಾಡು ಪ್ರಾಣಿಗಳ ಶಿಕಾರಿ ಮಾಡೋದನ್ನ ಆಗಾಗ ಮಾಡ್ತಾನೆ ಇರ್ತಾರೆ. ಅಂದಹಾಗೆ ನಿನ್ನೆ ರಾತ್ರಿ ಚಿಕ್ಕಮಗಳೂರಲ್ಲಿ ಅದೊಂದು ತಂಡ ಬೇಟೆಗೆ ತೆರಳಿ ಬೇಟೆಯಾಡಿ ದೊಡ್ಡ ಎಡವಟ್ಟು ಮಾಡಿಕೊಂಡಿದೆ. ಆದರೆ ಆ ಬೇಟೆಗೆ ಬಲಿಯಾಗಿರೋದು ಕಾಡು ಪ್ರಾಣಿಯಲ್ಲ, ಬದಲಾಗಿ ಬೇಟೆಗೆ ತೆರಳಿದ್ದವರು ಜೊತೆಗಾರನನ್ನೇ ಬೇಟೆಯಾಡಿದ್ದಾರೆ. ರಾತ್ರಿ ಸಮಯದಲ್ಲಿ ಬಂದೂಕಿನಿಂದ ಹಾರಿದ ಗುಂಡು ಯುವಕನ ಎದೆಯನ್ನೇ ಸೀಳಿದ್ದು ಕಾಫಿ ನಾಡು ಬೆಚ್ಚಿ ಬಿದ್ದಿದೆ. ಎಸ್, ಅದೇನೇ ಕಾನೂನು ಕಟ್ಟಳೆ ಅಂತ ಇದ್ರೂ ಕಾನೂನು ಬಾಹಿರ ಕೃತ್ಯಗಳು ಅಲ್ಲಲ್ಲಿ ನಡೆಯುತ್ತಲೇ ಇರುತ್ತವೆ. ಕಾಫಿನಾಡು ಚಿಕ್ಕಮಗಳೂರಿಗೂ ಶಿಕಾರಿಗೂ ಒಂದು ರೀತಿಯ ಅವಿನಾಭಾವ ನಂಟು ಅಂದ್ರೆ ಅತಿಶಯೋಕ್ತಿಯಲ್ಲ. ಬೇಟೆಯಾಡುವುದು ನಿರ್ಬಂಧ ಅಂತ ಗೊತ್ತಿದ್ರೂ ಪೊಲೀಸರ ಅರಣ್ಯ ಇಲಾಖೆಯವರ ಕಣ್ ತಪ್ಪಿಸಿ ಅಲ್ಲಲ್ಲಿ ಶಿಕಾರಿ ಆಗ್ತಾನೆ ಇರುತ್ತವೆ. ನಿನ್ನೆ ಕೂಡ ಅದೊಂದು ಟೀಮ್ ಶಿಕಾರಿಗೆ ಹೊರಟು ಕಾಡು ಹಂದಿಗೆ ಗುರಿ ಇಡಬೇಕಾಗಿದ್ದ ಬೇಟೆಗಾರರು ಜೊತೆಗಿದ್ದವನಿಗೆ ಗುರಿ ಇಟ್ಟಿದ್ದಾರೆ. ಹೌದು, ಕಾಡು ಹಂದಿಯನ್ನ ಬೇಟೆಯಾಡಲು ಹೋಗಿ ಜೊತೆಗಾರನನ್ನೇ ಬೇಟೆಯಾಡಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ಉಳುವಾಗಿಲು ಗ್ರಾಮದಲ್ಲಿ ನಡೆದಿದೆ. ಕೆರೆಮಕ್ಕಿ ಗ್ರಾಮದ 33 ವರ್ಷದ ಸಂಜಯ್ ಎಂಬುವವರನ್ನ ಜೊತೆಗಾರರೇ ಗುಂಡಿಕ್ಕಿ ಕೊಂದಿದ್ದಾರೆ. ಮನೆಯಲ್ಲಿದ್ದ ಸಂಜಯ್ ನನ್ನ ಬಾ ಅಂತ ಕರ್ಕೊಂಡು ಹೋಗಿ ಈ ಕೃತ್ಯ ಎಸಗಿದ್ದಾರೆ ಅಂತ ಮೃತ ಸಂಜಯ್ ಸಂಬಂಧಿಕರು ಆರೋಪಿಸಿದ್ದಾರೆ. ಇನ್ನು ಮೃತದೇಹವನ್ನ ಚಿಕ್ಕಮಗಳೂರಿನ ಜಿಲ್ಲಾಸ್ಪತ್ರೆಗೆ ತಂದು ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಯಿತು. ಈ ವೇಳೆ ಪೋಷಕರ ಸಂಬಂಧಿಕರ ಆಕ್ರಂದನ ಹೇಳತೀರದಾಗಿತ್ತು. ಸಂಜಯ್ ಅವಿವಾಹಿತನಾಗಿದ್ದು ಈ ವರ್ಷ ಮದುವೆ ಆಗೋ ಯೋಚನೆ ಇತ್ತಂತೆ. ಅಷ್ಟರಲ್ಲಾಗಲೇ ಈ ರೀತಿ ಆಗಿರೋದು ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗಿದೆ. ಏನು ತೀರೋ ಇದ್ದಾನೆ ಆ ವ್ಯಕ್ತಿ? ನಮ್ಮ ಅಕ್ಕನ ಮಗನೇ. ಅವನು ನಮ್ಮ ಅಕ್ಕ ಮನೆಯಲ್ಲಿದ್ದಾಗ ರಾತ್ರಿ 8 ಗಂಟೆಗೆ, ಸುಮಾರು 8 ಗಂಟೆ ಅಷ್ಟೊತ್ತಿಗೆ ಅವರು ಇಬ್ಬರು, ಯಾರು ನಿಸರ್ಗ ಮತ್ತು ಇವನು ಸುಮನನ್ನು, ಇಬ್ಬರು ಬೈಕಲ್ಲಿ ಬಂದರೆ. ಬೈಕಲ್ಲಿ ಬಂದು ಇಲ್ಲೇ ಒಬ್ಬರನ್ನ ಬಾ ಅಂತೇಳಿ ಕರೆದ್ರಂತೆ. ಕರೆದು ಆಮೇಲೆ ಇವ್ರು ಹೋಗ್ಬೇಕಾದ್ರೆ ನಮ್ಮ ಅಕ್ಕ ಕೇಳಿದಾಳೆ, ಯಾಕಪ್ಪ ಎಲ್ಲಿಗೆ ಹೋಗ್ತೀಯ ಬಾಣ ಮಗನೇ ಬಾ ಅಂತ. ಇಲ್ಲ ಅಮ್ಮ ಬರ್ತೀನಿ, ನೀನು ಬಾಗಿಲು ಹಾಕಿರ್ಬೇಡ, ಬರ್ತೀನಿ ನಾನು ಅಂಥೇಳಿ 3 ಜನ ಬೈಕಲ್ಲಿ ಹೋಗಿದ್ದಾರೆ. 2 ಬೈಕಲ್ಲಿ ಹೋಗಿದ್ದಾರೆ. ಬೈಕಲ್ಲಿ ಹೋಗಿ ಒಂದು 9:30 ಸುಮಾರು 9:30 ಅಷ್ಟೊತ್ತಿಗೆ ನನಗೆ ಯಾರೋ ನಮ್ಮ ಪಕ್ಕದ ನಮ್ಮ ಊರಿನೇ ಒಬ್ಬ ಫೋನ್ ಮಾಡಿದ ನನಗೆ, ಹೀಗಾಗಿದೆ ಅಲ್ಲಿ ಸಂಜುಗೆ ಏನೋ ಒಂಚೂರು ತೊಂದರೆ ಆಗಿದೆ ಬನ್ನಿ ಅಂತ. ಏನಪ್ಪ ಏನು ಅಂತ ಕೇಳಿದೆ ನಾನು. ಅವಾಗ ಇಲ್ಲ ಒಂದು ಎಲ್ಲ ಸೀಗ ಇದ್ಕೊಯ್ದಿರಂತೆ, ಅವಾಗ ಗುಂಡು ಹೊಡೆದ್ದಾರೆ ಅಂತ ಅಂದ. ಆಮೇಲೆ ನಾನು ಮತ್ತು ನನ್ನ ಭಾವ ಒಂದು 3-4 ಜನ ಅಲ್ಲಿಗೆ ಸ್ಥಳಕ್ಕೆ ಹೋದ್ವಿ. ಹೋದಾಗ ನೋಡಿದು ಗುಂಡು ಎದಿಕ್ತಾಗಿತ್ತು, ಅವನಲ್ಲೇ ಸತ್ತಿದ್ದ. ಆಮೇಲೆ ಏನು ಅಂತ ಕೇಳೋ ಅಷ್ಟೊತ್ತಿಗೆ ಆ ಇಬ್ಬರು ಪಾರ್ಟಿಗಳು ಅಲ್ಲಿಂದ ಅಪ್ಸ್ಕ್ಯಾಂಡಿಗಾಯಿದ್ರು, ಅವರಲ್ಲಿ ಇರಲಿಲ್ಲ. ಇವ್ರನ್ನ ಕೇಳಿದಾಗ ಇಲ್ಲ ಇವರು ಎಲ್ಲ ಬಂದಿದ್ರಂತೆ ಶಿಕಾರಿ ಅಂತೆ, ಹಿಂಗೆ ಬಂದು ಗುಂಡು ಹೊಡೆದ್ರು ಅಂತ ಹೇಳಂದರು. ಆಮೇಲೆ ನಮ್ಮ ಅಕ್ಕನ ಕೇಳಿದಾಗ ನಾನೇ ವಿಚಾರ ಮಾಡಿದೆ, ಏನು ಯಾಕೆ ಹೋದ ಅವನು ಏನು ಅಂತ ಕೇಳಿದಾಗ ಇಲ್ಲ ಅವನ ಹತ್ರ ಏನು ಕೋವಿ ಇಲ್ಲ, ಕೋವಿಯನ್ನು ನಾವು ತಗೋಗಿರಲಿಲ್ಲ, ಅವನ ಹತ್ರ ಇರಲಿಲ್ಲ. ಅವನು ಬರೀ ಕೈಲಿ ಅವರಿಬ್ಬರು ಬಂದು ಕರೆದ್ರು, ಹಾಗಾಗಿ ಅವ್ರು ಕರ್ಕೋಗಿ ನನ್ನ ಮಗನ ಕೊಲೆ ಮಾಡಿದ್ದಾರೆ ಅಂತ ನನ್ನ ಅಕ್ಕ ಹೇಳ್ತಿದ್ದಾಳೆ. ನಿಸರ್ಗ ಸುಮನ್ ಎಂಬುವವರು ಸಂಜಯ್ನನ್ನ ಕೊಂದಿದ್ದಾರೆ ಅಂತ ಆರೋಪಿಸಲಾಗಿದೆ. ಆದರೆ ಇದು ಆಕಸ್ಮಿಕವೋ ಅಥವಾ ಉದ್ದೇಶಪೂರ್ವಕವೋ ಎಂಬುದರ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸದ್ಯ ಘಟನೆ ಬಳಿಕ ಬೈಕ್ನಲ್ಲಿ ಎಸ್ಕೇಪ್ ಆಗಲು ಹೊರಟಿದ್ದ ಸುಮನ್ ಬಿದ್ದು ಗಾಯ ಮಾಡಿಕೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ನಿಸರ್ಗ ಎಂಬಾತ ಘಟನೆ ಬಳಿಕ ಪರಾರಿಯಾಗಿದ್ದು ಮಲ್ಲಂದೂರು ಪೊಲೀಸರು ಆರೋಪಿಗಾಗಿ ಹುಡುಕಾಟ ನಡೆಸಿದ್ದಾರೆ.
ಆವತ್ತಿಗೆ ಒಬ್ಬಳು ಉಳುವಾಗಲು ಅಲ್ಲಿ 8:30-9 ಗಂಟೆ ಹೊತ್ತಿಗೆ ಶೂಟ್ ಔಟ್ ಆಗಿದೆ. ಸಂಜು ಅನ್ನುವ ಹುಡುಗನ ಪ್ರಾಣ ಹೋಗಿದೆ. ಅಲ್ಲಿ ಜನ ಮಾತಾಡೋದು ನಮಗೆ ತಿಳಿದಿರುವಂತೆ ಶಿಕಾರಿಗೆ ಹೋಗಿದ್ರು ಅಂತ. ಶಿಕಾರಿಗೆ ಯಾರ್ಯಾರು ಹೋಗಿದ್ರು, ಎಷ್ಟು ಜನ ಹೋಗಿದ್ರು ಏನು ಮಾಹಿತಿ ಇಲ್ಲ ನಮಗೆ. ಆದರೆ ಪ್ರಾಣ ಹೋಗಿದೆ, ನಮಗೆ ಅದು ವಿಷಾದಕರ, ಭಾಳ ನೋವಾಗಿದೆ. ಶಿಕಾರಿಗೆ ಹೋಗಿ ಪ್ರಾಣ ಕಳ್ಕೊಳ್ಳುವಂಥದ್ದು ಸರಿಯಲ್ಲ. ನಾವು ಆಗ್ರಹಪಡಿಸ್ತೀವಿ, ಏನಾಗಿದೆ ಸತ್ಯ ಹೊರಗೆ ಬರಲಿ, ಸತ್ಯ ಹೊರಗೆ ಬರಬೇಕು, ನಿಷ್ಪಕ್ಷವಾದಂಥ ತನಿಖೆ ನಡೀಬೇಕು. ಮುಂದೆ ನಮ್ಮ ಯಾರು ಹುಡುಗರು ಈ ಥರದ್ರಲ್ಲಿ ಭಾಗವಹಿಸುವಂಥದ್ದು ಒಳ್ಳೆಯದಲ್ಲ ಅನ್ನುವಂಥ ಒಂದು ಸಲಹೆಯನ್ನು ಕೊಡ್ತಾ ಪೊಲೀಸ್ ಇಲಾಖೆಯವರು ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡಲಿ, ಸತ್ಯ ಹೊರಗೆ ಬರಲಿ. ಸುಮನ್ ಹೇಳಿಕೆಯ ಪ್ರಕಾರ ಬಂದೂಕನ್ನ ಸಂಜಯ್ ಎತ್ತುವಾಗ ಮಿಸ್ ಫೈರ್ ಆಗಿ ಆತನಿಗೆ ತಗುಲಿದೆ ಎಂದಿದ್ದಾನೆ. ಆದರೆ ಈ ಹೇಳಿಕೆ ಎಷ್ಟರ ಮಟ್ಟಿಗೆ ನಿಜವೋ ಸುಳ್ಳೋ ಅನ್ನೋದು ಅಲ್ಲಿದ್ದ ಸಂಜಯ್, ಸುಮನ್ ಹಾಗೂ ನಿಸರ್ಗ ಎಂಬುವವರಿಗೆ ಮಾತ್ರ ಗೊತ್ತು. ಆದರೆ ವಿಪರ್ಯಾಸ, ಸಂಜಯ್ ಈಗ ಬದುಕಿಲ್ಲ. ಈ ಬಗ್ಗೆ ಮರಣೋತ್ತರ ವರದಿಯಿಂದಷ್ಟೇ ಗುಂಡು ಎಷ್ಟು ದೂರದಿಂದ ಬಂದು ಬಡದಿದೆ ಅನ್ನೋದು ಗೊತ್ತಾಗಬೇಕಿದೆ. ಅದೇನೇ ಇರಲಿ, ಒಟ್ಟಿನಲ್ಲಿ ಏನೋ ಮಾಡಲು ಹೋಗಿ ಇನ್ನೇನೋ ಆಗಿರೋದ್ರಿಂದ ಒಂದ್ ಕಡೆ ಸಂಜಯ್ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ರೆ ಇನ್ನೊಂದೆಡೆ ನಿಸರ್ಗ ಸುಮನ್ ಕುಟುಂಬಕ್ಕೂ ಆಘಾತ ಎದುರಾಗಿರೋದಂತೂ ಸತ್ಯ. ವಿಡಿಯೋ ಜರ್ನಲಿಸ್ಟ್ ಮುರಳಿ ಜೊತೆ ರಂಜಿತ್, ಚಿಕ್ಕಮಗಳೂರು. ಏನಪ್ಪ ಏನು ಅಂತ ಕೇಳಿದೆ ನಾನು. ಅವಾಗ ಇಲ್ಲ, ಒಂದು ಎಲ್ಲ ಇರ್ಬೈದ್ರಂತೆ, ಅವಾಗ ಗುಂಡು ಹೊಡೆದ್ದಾರೆ ಅಂತ ಅಂದ. ಕೆಲವರ ಹಣೆ ಬರಹ ಬರೆದನೆ ಆ ಬ್ರಹ್ಮ ದೇವರು ಅನ್ನುವ ಹಸಿದ ಹುಲಿ. ಶಿಕಾರಿಗೆ ಹೋಗಿ ಪ್ರಾಣ ಕಳ್ಕೊಳ್ಳುವಂಥದ್ದು ಸರಿಯಲ್ಲ. ನಾವು ಆಗ್ರಹಪಡಿಸ್ತೀವಿ, ಏನಾಗಿದೆ ಸತ್ಯ ಹೊರಗೆ ಬರಲಿ.